ವರುಣ್, ನೀವೇನಾ? ಕೂತ್ಕೊಳ್ಳಿ ಸರ್. ನನ್ನನ್ನ ಯಾಕೆ ಇಲ್ಲಿ ಕರೆಸಿದ್ರಿ? ರೀ, ಕರ್ಕೊ ಬರೀ ಅವನ್ನ. ನನ್ನ ಹೆಂಡತಿ ತೌರ್ ಮನೆ ಹೋಗಿದ್ದಾಳೆ ಸರ್. ಯಾಕೆ ಸರ್? ಅವತ್ತು ಸಣ್ಣದಾಗಿ ಒಂದು ಜಗಳ ನಡೀತು. ಜಗಳನ? ಹೌದು ಸರ್. ಯಾಕೆ? ನೋಡ್ ವರುಣ್, ಅವ್ರೇನ್ ಅನ್ಕೋತಾರೆ ಇವ್ರೇನ್ ಅನ್ಕೋತಾರೆ ಅನ್ಕೊಂಡ್ರೆ ನಾವು ಬದುಕೋದಕ್ಕಾಗಲ್ಲ. ನಿಮ್ಮಮ್ಮ ಏನಾದ್ರೂ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಹೇಳ ಅಜಯ್. ಅಕ್ಕ, ತಕ್ಷಣ ಅಪಾರ್ಟ್ಮೆಂಟ್ ಹತ್ರ ಬನ್ನಿ. ಯಾಕೆ? ವರುಣ್ ಸಿಕ್ಕದ್ನ? ಸಿಕ್ಕಿದನಕ್ಕ, ನೀವು ಬನ್ನಿ, ಅಲ್ಲೇ ಮಾತಾಡ್ತೀನಿ. ಸರಿ, ಈಗಲೇ ಹೊರಡ್ತೀನಿ. ಸರಿ ಅಕ್ಕ, ಬಾಯ್. ರಿಜಿಸ್ಟರ್ ಅಲ್ಲಿ ಕೊಲೆ ಆಗಿದ್ದಿನ ಎಂಟ್ರಿ ಎಕ್ಸಿಟ್ ಡೀಟೇಲ್ಸ್ ತೆಗಿ. ಸರ್, ಅದೆಲ್ಲಿ ಇಟ್ಟಿದ್ದೀನೋ ಗೊತ್ತಿಲ್ಲ ಸರ್. ಏ, ತೆಗಿಯೋ. ನೋಡ್ತೀನಿ ಸರ್. ಅಜಯ್. ಅಕ್ಕ, ಏನ್ ವಿಷಯ? ಒಂದ್ ನಿಮಿಷ ಹೇಳ್ತೀನಿ. ಹುಡುಕ್ತಾ? ಸಿಕ್ತು ಸರ್. ಹುಡುಗಿ ರಿಜಿಸ್ಟರ್ ಪ್ರಕಾರ ಕೊಲೆ ಆಗಿದ್ದ ರಾತ್ರಿ ಹೊಸೊಬ್ರು ಯಾರು ಬಂದಿಲ್ಲ. ಅಜಯ್, ರಿಜಿಸ್ಟರ್ ಅಲ್ಲಿ ಗೊತ್ತಾಗಲ್ಲ, ಸಿಸಿಟಿವಿ ಫುಟೇಜ್ ತೆಗ್ಸು, ಗೊತ್ತಾಗುತ್ತೆ. ಏಯ್, ಅವತ್ತಿನ ರಾತ್ರಿ ಕಂಪ್ಲೀಟ್ ಸಿಸಿಟಿವಿ ಫುಟೇಜ್ ನಂಗೆ ಬೇಕು. ಹೋಗಿ ಹುಡ್ಕೊ. ಸರಿ ಸರ್. ಅಜಯ್, ವರುಣ್ ವಿಷಯ ಏನಾಯ್ತು? ಅವತ್ತು ರಾತ್ರಿ ಗಂಡ ಹೆಂಡತಿ ಜಗಳ ಆಡಿದ್ದಾರೆ. ಅದಾದ್ಮೇಲೆ ವರುಣ್ ಹೊರಗೆ ಹೋಗಿದ್ದಾಳೆ, ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ. ಇವನು ಹೇಳ್ತಿದ್ದಾನೆ ಅವತ್ತು ಯಾವುದು ಕೊಲೆ ನಡೆದೇ ಇಲ್ಲ ಅಂತ. ಅದಕ್ಕೆ ರಿಜಿಸ್ಟರ್ ಚೆಕ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ಅಲ್ಲ ಅಜಯ್, ನಾವು ರಾವ್ ಅವ್ರನ್ನ ಇನ್ನೊಂದ್ಸತಿ ವಿಚಾರಿಸಿದ್ರೆ ಯೂಸ್ ಆಗ್ಬೋದು ಅನ್ನಿಸ್ತಿದೆ. ಸಾರಿ, ನಾವು ನಿಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ವಿ. ನೀವಷ್ಟೇ ಅಲ್ಲ ಮೇಡಮ್, ಇಲ್ಲಿ ಸುತ್ತಮುತ್ತ ಎಲ್ಲರೂ ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಬೇರೆಯವ್ರು ಯಾಕೆ, ನನ್ನ ಹೆಂಡತಿನೇ ನನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೋಗಿದ್ದಾಳೆ. ಬಿಡಿ, ನಾನೇನು ಮಾಡೋಕ್ಕಾಗುತ್ತೆ? ಅವತ್ತು ನೀವು ಏನೇನು ನೋಡಿದ್ರಿ ಅಂತ ಸ್ವಲ್ಪ ಡೀಟೇಲಾಗಿ ಹೇಳ್ತೀರಾ? ಅವತ್ತು ನಾನು ಫೋನಲ್ಲಿ ಮಾತಾಡಿಕೊಂಡು ಕಿಟಕಿ ಹತ್ರ ಬಂದೆ. ಎದುರುಗಡೆ ಅಪಾರ್ಟ್ಮೆಂಟಲ್ಲಿ ಆ ಹುಡುಗ ಆ ಹುಡುಗಿ ಇಬ್ಬರೂ ಜಗಳ ಆಡ್ತಿದ್ರು. ನಾನು ನೋಡ್ತಾನೆ ಇದ್ದೆ. ಇದ್ದಕ್ಕಿದ್ದಾಗೆ ಆ ಹುಡುಗ ಚಾಕು ತಗೊಂಡು ಚುಚ್ಚಿಬಿಟ್ಟ ಅವಳನ್ನ. ಆ ಹುಡುಗಿ ಕಿಟಾರ್ ಅಂತ ಕಿಚ್ಕೊಂಡು ಕೆಳಗೆ ಬಿದ್ದುಬಿಟ್ಲು. ನಾನು ಜೋರಾಗಿ ಕಿಚ್ಕೊಂಡೆ, ಅಕ್ಕಪಕ್ಕದವ್ರನ್ನೆಲ್ಲ ಸೇರಿಸ್ದೆ. ಅಷ್ಟರಲ್ಲಿ ಆ ಹುಡುಗ ಅಲ್ಲಿಂದ ಓಡೋಗ್ಬಿಟ. ಆ ಹುಡುಗ ಯಾವ ಥರ ಬಟ್ಟೆ ಹಾಕಿದ್ದ ಅಂದರೆ, ಶರ್ಟ್ ಕಲರ್ ಏನಾದರೂ ಗೊತ್ತಾ? ಹಾಂ, ಗ್ರೇ ಕಲರ್ ಫುಲ್ ಸ್ಲೀವ್ ಟೀ ಶರ್ಟ್ ಹಾಕಿದ್ದ. ಅದ್ರ ಮೇಲೆ ಏನೋ ಬರ್ದಿತ್ತು, ಬಟ್ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ. ಕರೆಕ್ಟಾಗಿ ನೆನಪು ಮಾಡ್ಕೊಳ್ಳಿ, ಏನು ಬರ್ದಿತ್ತು ಅಂತ. ಅದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಮೇಡಮ್. ಅಲ್ಲ, ಅವರಿಬ್ರು ಯಾವಾಗಲೂ ಜಗಳಾಡ್ತಿದ್ರ? ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಎದುರುಗಡೆ ಅಪಾರ್ಟ್ಮೆಂಟ್ ಅಲ್ವಾ, ಎಷ್ಟೋ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಹಾಗಾಗಿ ಅವ್ರು ಯಾರು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. ಹಲೋ, ಏನೋ ಸರಿ, ಈಗಲೇ ಬಂದೆ. ಓಕೆ, ಯಾ ಅಕ್ಕ, ಸ್ಟೇಷನಿಂದ ಕಾಲ್ ಬಂದಿದೆ, ಅರ್ಜೆಂಟ್ ಸ್ಟೇಷನ್ಗೆ ಹೋಗಬೇಕು. ನೀವು ಇಲ್ಲೇ ಇರ್ತೀರಾ? ಬರ್ತೀರಾ? ಬರ್ತೀನಿ ಸರ್. ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಬರ್ತೀವಿ. ಶೂರ್ ಮೇಡಮ್, ನಿಮ್ಗೆ ಏನು ಸಪೋರ್ಟ್ ಬೇಕಾದ್ರೆ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಏನ್ರಾಯ್ತು ಸರ್? ರೈಲ್ವೆ ಟ್ರ್ಯಾಕ್ ಹತ್ರ ಯಾವುದೋ ಯಂಗ್ಸಿನ್ ಡೆಡ್ ಬಾಡಿ ಇದೆ ಸರ್. ಯಾರು ಚಾಕು ಚುಚ್ಚಿ ಎಸ್ತಿದಾರಂತ ಕಾಣಿಸುತ್ತೆ. ಬಾಡಿ ಯಾರ್ದು ಅಂತ ಗೊತ್ತಾಯ್ತಾ? ಇಲ್ಲ ಸರ್, ಅಕ್ಕಪಕ್ಕದಲ್ಲಿ ಎಲ್ಲ ಕೇಳಿದೆ, ಯಾರು ಗೊತ್ತಿಲ್ಲ ಅಂತ ಹೇಳಿದರು. ನಿನ್ನ ಹೆಂಡತಿ ಫೋಟೋ ಕೊಡು. ಸರ್, ನನ್ನ ಹತ್ರ ಫೋನ್ ಇಲ್ಲ ಸರ್. ಪರ್ಸಲ್ ಇದೆ ನೋಡು.
ನೋಡಿ ಬಾಡಿ ಹೋಗುತ್ತಂತ. ಹೌದು ಸರ್, ಹೆಚ್ಚು ಕಡಿಮೆ ಹಿಂಗೆ ಇದೆ ಸರ್ ಅದು ಬಾಡಿ. ನೋ ಸರ್ ನೋ, ನನ್ನ ಮೋಹಿನ್ ಸತ್ತಿಲ್ಲ ಸರ್, ನನ್ನ ಮೋಹಿನ್ ಸತ್ತಿಲ್ಲ ಸರ್. ಶಟ್ ಅಪ್. ನಿನ್ನ ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನನಗೆ ಗೊತ್ತಾಗಿದೆ, ಇನ್ ರಿಯಾಲಿಟಿಗೆ ಬಂದು ಮಾತಾಡು. ನಿನ್ನ ಹೆಂಡತಿನ ಕೊಂದಿದ್ದು ನೀನೇ ತಾನೇ? ನಿಜ ಹೇಳು, ಯಾಕೋ ಕೊಂದೆ ಅವಳನ್ನ? ಇಲ್ಲ ಸರ್, ನನ್ನ ಮೋಹಿನ್ ಸತ್ತಿಲ್ಲ ಸರ್, ನಾನು ಕೊಂದಿಲ್ಲ ಸರ್. ಸರ್, ವರುಣ್ ಮಿಸಸ್ ತವ್ರ ಮನೆಯಲ್ಲಿ ವಿಚಾರಣೆ ಮಾಡಿದೆ, ಅವ್ರು ತವ್ರ ಮನೆಗೆ ಬಂದಿಲ್ಲ ಅಂತ ಹೇಳಿದರು. ಈ ವಿಷಯ ಕೇಳಿ ಅವರು ತುಂಬ ಗಾಬರಿ ಆದರು ಸರ್. ಎಲ್ಲಿ ನೀನ್ ಹೇಳ್ತಿ? ನೀನ್ ನಿಜ ಹೇಳೋವರೆಗೂ ನಾವು ಬಿಡಲ್ಲ. ಎಲ್ಲಿ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ರಿಪೀಸಿ ಬರ್ಲಿಲ್ಲ. ಅಕ್ಕ, ಇನ್ಸಿಡೆಂಟ್ ನಡೀತಲ್ಲ, ಅದು ಬೆಳಗಿನ ವಿಡಿಯೋ ಇದು. ಸಂಜೆ ಮೇಲಿನ ವಿಡಿಯೋ ನೋಡು. ಅಜಯ್ ಪಾಸ್ ಮಾಡು. ಯಾರೋ ಹುಡುಗಿ ಇಳಿತಿದ್ದಾಳೆ, ಯಾರದು? ಅವರು ಅಪಾರ್ಟ್ಮೆಂಟಲ್ಲಿ ವಾಸ ಮಾಡೋರಲ್ಲ ಮೇಡಮ್, ಹೊರಗ್ನವರು. ಮತ್ತೆ ಯಾಕೆ ಬಂದರು? ಆ ಫ್ಲ್ಯಾಟಲ್ಲಿ ಒಬ್ರು ರಾಹುಲ್ ಅಂತ ಇದ್ದಾರೆ, ಅವತ್ತು ರಾತ್ರಿ ಅವ್ರ ಮನೇಲಿ ಪಾರ್ಟಿ ಇತ್ತು ಮೇಡಮ್. ಆ ಪಾರ್ಟಿ ಮುಗಿದ್ಮೇಲೆ ಅವರು ಹೊರಟೋದ್ರು. ಇನ್ನೂ ತುಂಬ ಜನ ಬಂದಿದ್ರ? ಹೌದು ಮೇಡಮ್, ಚೂರಾಗೆ ಇನ್ನೂ 4-5 ಜನ ಬಂದಿದ್ರು, ಎಲ್ಲ ಹುಡುಗಿರೆ. ಅಜಯ್ ಪ್ಲೇ ಮಾಡು. ಇದೇನೋ ಇದು, ಬ್ಲ್ಯಾಂಕ್ ಬರ್ತಿದೆ. ಮುಂದಿದ್ದಲ್ಲಿ ಗೊತ್ತಿಲ್ಲ ಸರ್, ಇಷ್ಟೇ ಸಿಕ್ಕಿದ್ದು. ಯಾರೋ ಪ್ರೀ ಪ್ಲಾನ್ ಮಾಡಿ CCTV ಆಫ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಕೊಲೆ ಮಾಡೋದಕ್ಕೆ ಅಂತಾನೆ CCTV ಆಫ್ ಮಾಡಿದ್ದಾರೆ, ಇಲ್ಲ ಕನೆಕ್ಷನ್ ತೆಗೆದಿದ್ದಾರೆ ಅಲ್ವಾ? ಯಾರೋ ಅಲ್ಲ, ವರುಣ್ದೇ ಕೆಲಸ ಇದು. ಈ ಕೆಲಸಕ್ಕೆ ಇವನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಪ್ಲಾಟಲ್ಲಿ ವರುಣ ಅಂತಿದಾರಲ್ಲ, ಅವ್ರು ಸ್ವಲ್ಪ ನೋಡ್ಬೇಕಿತ್ತು ನಾನು. ಯಾರು ನೀವ್ಯಾರು? ಇಲ್ಲಿ ವರುಣ್ ಸರ್ ಕಂಪ್ನಿಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಕಂಪ್ನಿ ಕ್ಯಾಬ್ ಡ್ರೈವರ್ ನಾನು. ಅವ್ರು 2-3 ದಿವಸದಿಂದ ಆಫೀಸ್ ಬಂದಿಲ್ಲ, ಅದಕ್ಕೋಸ್ಕರ ನೋಡ್ಕೋಣ ಅಂತ ಬಂದೆ. ಸದ್ಯಕ್ಕೆ ಅವ್ರು ಇಲ್ವಲ್ಲ ಸರ್. ಎಲ್ಲೋಗಿದ್ದಾರೆ ಸರ್? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ.
ಗೊತ್ತಿಲ್ಲ ಸರ್ ನಮ್ಗೆ. ಹೌದಾ, ಸರಿ ಸರ್, ನಾವು ಕಂಪ್ನಿಲಿ ಆ ಥರ ಹೇಳ್ತೀನಿ. ಈ ವಿಷಯನ ಸಾಹೇಬ್ರು ಈಗಲೇ ಹೇಳ್ಬಿಡ್ಬೇಕು. ಹಲೋ ಸರ್, ವರುಣ್ ಅವ್ರನ್ನ ಹುಡ್ಕೊಂಡು ಯಾರೋ ಅವ್ರ ಕಂಪ್ನಿ ಕ್ಯಾಬ್ ಡ್ರೈವರ್ ಬಂದಿದ್ರು ಸರ್. ಏನಂತೆ? ಸರಿ, ನಾನು ವಿಚಾರಿಸ್ತೀನಿ, ನೀವು ಅಲ್ಲೇ ವಾಚ್ ಮಾಡ್ತಾ ರೀ. ಓಕೆ ಓಕೆ ಸರ್. ಓಕೆ ಬಾಯ್. ಏಯ್, ವರುಣ್ನ ಪಿಕಪ್ ಡ್ರಾಪ್ ಮಾಡೋಕ್ಕೆ ಡೈಲಿ ಕ್ಯಾಬ್ ಬರ್ತಿತ್ತಾ? ಹೌದು ಸರ್, ಅವರು ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಕ್ಯಾಬ್ ಬರ್ತಾಯಿತ್ತು. ಇದು ಒಂದೇ ಅನಿಸುತ್ತೆ, ನೀನು ನಿಜ ಹೇಳ್ತಿರೋದು. ಅಜಯ್, ಇವ್ರ ಅಪಾರ್ಟ್ಮೆಂಟ್ ಎದುರುಗಡೆ ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಸಿ ಸಿ ಟಿ ವಿ ಇದ್ರೆ ಅದ್ರ ಫುಟೇಜ್ ತಗೋ. ಸರಿ ಅಕ್ಕ. ಹಾಗೆ ಇತ್ತೀಚೆಗೆ ಮಿಸ್ ಆಗಿರೋ ಹುಡುಗಿರ ಪೈಕಿ ಬಂದಿರೋ ಕಂಪ್ಲೇಂಟ್ಸ್ ಅಷ್ಟು ಡೀಟೇಲ್ಸು ತಗೋ. ಈಗಲೇ ಕೇಳ್ತೀನಿ. ಮಿಸ್ ಆಗಿರೋ ಹುಡುಗಿರ, ಅದಕ್ಕೂ ಈ ಕೊಲೆಗೂ ಏನು ಸಂಬಂಧ ಆತ್ಕೆ? ಏಯ್, ನಿನಗೆ ಯಾಕೆ ಅದು? ನೀನು ಹೋಗಿ ಆ ಕೊಲೆ ಹೇಗಾಯಿತು ಅಂತ ಕಂಡುಹಿಡಿತೀಯಾ? ನೀವು ಬೈದೆ ಬಿಟ್ರಾ? ಹಾಗಿದ್ರೆ ನಾನು ಕಂಡಿಡಿ ತೋರಿಸ್ತೀನಿ ನೋಡಿ. ಸಾಕು, ಸುಮ್ಮನೆ ಇರ. ಅಕ್ಕ, ಮಿಸ್ಸಿಂಗ್ ಕೇಸ್ಗೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಏನು ಅಂತ ಹೇಳ್ತೀನಿ, ಮೊದಲು ಆ ಡೀಟೇಲ್ಸ್ ಸಿಗಲಿ. ಸರಿ ಅಕ್ಕ, ಈಗಲೇ ತಿಳ್ಕೊತೀನಿ. ಹಲೋ ರಾಮೂರ್ತಿ, ಸಿಟಿಲಿ ಎಷ್ಟು ಜನ ಹುಡುಗಿರು ಮಿಸ್ಸಿಂಗ್ ಕೇಸ್ ಇದೆಯೋ ತಿಳ್ಕೊಳ್ಳಿ, ಅವ್ರ ಬಗ್ಗೆ ಡೀಟೇಲ್ಸು ತಿಳ್ಕೊಳ್ಳಿ. ಬೆಳಗ್ಗೆ ಎಷ್ಟೊತ್ತಿಗೆ ನಂಗೆ ಇನ್ಫಾರ್ಮೇಷನ್ ಬೇಕು. ಓಕೆ, ಯಾ ಬಾಯ್. ಹೇಳ್ದಕ್ಕ ಅಕ್ಕ, ನಾಳೆ ಅಕ್ಕಪಕ್ಕ ಅಪಾರ್ಟ್ಮೆಂಟ್ ಸಿ ಸಿ ಟಿ ವಿ ಫುಟೇಜ್ನ ತೆಗ್ಸಿ ನೋಡ್ತೀನಿ. ಮಿಸ್ಸಿಂಗ್ ಹುಡುಗಿ ಡೀಟೇಲ್ಸ್ ಹಾಗೆ ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದ್ರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಸರಿ ಅಕ್ಕ, ನೋಡೋಣ. ಶಿವಕುಮಾರ್ ಸರ್, ಇವನ್ನ ಸ್ಟೇಷನ್ ಕರ್ಕೊಂಡೋಗಿ. ಓಕೆ ಸರ್, ನಡೆಯ. ಹ್ಞೂ, ಸರಿಯಪ್ಪ, ನಾ ಹೋಗಿ ಮಲಗ್ತೀನಿ. ನೀವಿಬ್ರು ಹೀಗೆ ಮಾತಾಡ್ತಾ ಗೊತ್ತೀರಿ. ಏ ಬರೇ ಮಲಗೋಣ. ನಾ ಮಲಗ್ತೆ, ನೀನು ಹೋಗದ್ದೆ. ಅದಕ್ಕೆ ಜರ್ಕೊಳ್ಳಿ, ನಾನು ಸ್ವಲ್ಪ ಬಾ. ಹೇಳಜಯ್. ಹಲೋ ಅಕ್ಕ, ನೀವು ಹೇಳ್ದಾಗೇನೆ ಮಿಸ್ಸಿಂಗ್ ಕೇಸ್ ಡೀಟೇಲ್ಸ್ನ ತರಿಸಿದ್ದೀನಿ. ಹೌದಾ? ಹೌದಕ್ಕ, 4 ಕೇಸ್ ರಿಜಿಸ್ಟರ್ ಆಗಿದೆ, ಅದು ಕೊಲೆ ಆಗಿದ್ದ ದಿನದಿಂದ. ಆ ಹುಡುಗಿರ ಮನೆಯವ್ರನ್ನ ವಿಚಾರಿಸಿದ್ಯಾ? ಇಲ್ಲ ಅಕ್ಕ, ಈಗ ತಾನೇ ಡೀಟೇಲ್ಸ್ನ ತರಿಸಿದ್ದೀನಿ, ಇವಾಗ ವಿಚಾರಿಸ್ತೀನಿ. ಸರಿ, ನನಗೂ ಆ ಡೀಟೇಲ್ಸ್ ಕಳಿಸು, ನಾನು ಒಂದೆರಡು ಕಡೆ ವಿಚಾರಿಸ್ತೀನಿ. ಸರಿ ಅಕ್ಕ, ಕಳಿಸ್ತೀನಿ. ಬಾಯ್. ಸಮಾಧಾನ ಮಾಡ್ಕೊಳ್ಳಿಮ್ಮ, ನಿಮ್ಮ ಮಗಳು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಏನಾದರೂ ಹೇಳಿದ್ಲಾ? ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಹೇಳ್ತೀನಿ ಮೇಡಮ್. ನನ್ನ ಮಗಳು ಕಾಣೆ ಆಗಿದ್ದೀನ, ಫ್ರೆಂಡ್ ಮನೆಗೆ ಪಾರ್ಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ಲು, ಆದರೆ ಮತ್ತೆ ಬರಲೇ ಇಲ್ಲ ಮೇಡಮ್. ಯಾರ ಮನೆಗೆ ಹೋಗ್ತಿದ್ದಾರೆ ಅಂತ ಏನಾದರೂ ಹೇಳಿದ್ರ? ಅದೆಲ್ಲ ಹೇಳಲಿಲ್ಲ ಮೇಡಮ್. ಅವಳು ಫ್ರೆಂಡ್ ಒಂದಷ್ಟು ಜನ ಹುಡುಗಿರು ಬರ್ತಿದ್ದಾರೆ ಜೊತೇಲಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಏನು ಕೇಳಕ್ ಹೋಗ್ಲಿಲ್ಲ. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಯಾರ ಮೇಲೆ ಅಂತ ಅನುಮಾನ ಪಡೋದು ಮೇಡಮ್? ಇಂಥವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗಿದ್ರೆ ಅವ್ರ ಮೇಲೆ ಡೌಟ್ ಪಡ್ಬೋದಿತ್ತು. ನನಗೇನು ಗೊತ್ತಾಗ್ತಿಲ್ಲ ಮೇಡಮ್. ನಿಮ್ಮ ಏರಿಯಾ ಸ್ಟೇಷನಲ್ಲಿ ನಿಮ್ಮ ಮಗಳು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅವರೇನು ಹೇಳಿಲ್ವಾ? ಹೇಳಿದೀವಿ ಮೇಡಮ್, ಹುಡುಕ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿದ್ದಾಳೋ, ಏನಾಗಿದ್ದಾಳೋ. ನಿಮ್ಮ ಮಗಳು ಖಂಡಿತ ಸಿಗ್ತಾಳೆ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳು ಹೋಗಬೇಕಾದ್ರೆ ಯಾವ ಕಲರ್ ಡ್ರೆಸ್ ಹಾಕ್ಕೊಂಡಿದ್ಲು?
ಗ್ರೀನ್ ಕಲರ್ ಚೂಡಿದಾರ್ ಹಾಕಿದ್ಲು, ಲೈಟ್ ಗ್ರೀನ್ ವೇಲ್ ಹಾಕಿದ್ಲು ಮೇಡಮ್. ಆಕೆ ಫೋನ್ ನಂಬರ್ ಕೊಡ್ತೀರಾ? ಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು ಮಾ. ನಿಮ್ಮ ಮಗಳನ್ನ ಹುಡ್ಕೊಡೋ ಜವಾಬ್ದಾರಿ ನಮ್ಮದು. ಧೈರ್ಯವಾಗಿರಿ, ಸಮಾಧಾನ ಮಾಡ್ಕೊಳ್ಳಿ. ನಾನು ವಿಚಾರಿಸಿದ ಇಬ್ಬರು ಹುಡುಗಿರಲ್ಲಿ ಒಬ್ಬಳೆಸು ಸಹನಾ ಅಂತ, ಅವತ್ತು ಅವಳು ಒಂದು ಪಾರ್ಟಿಗೆ ಹೋಗಿದ್ದಂತೆ. ಪಾರ್ಟಿಯಲ್ಲಿ ಏನು ಅಂತ ಹೇಳಿದಳ? ಇಲ್ಲ ಅಕ್ಕ, ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಮಾತ್ರ ಹೇಳಿದ್ರಂತೆ. ನಾನು ವಿಚಾರಿಸಿದ ಹುಡುಗಿ ಅನಿತಾನು ಅವತ್ತು ಸಂಜೆನೆ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳೋಗಿದ್ದಾಳೆ. ಹೌದಾ? ಅಲ್ಲ ಅಕ್ಕ, ನೀವು ಹೇಳ್ತಿರೋ ಹುಡುಗಿ ಪಾರ್ಟಿಗೆ ಅಂತ ಹೋಗಿ ಅವತ್ತಿಂದ ನಾಪತ್ತೆ ಆಗಿದ್ದಾಳೆ. ಸಹನಾ ಕೂಡ ಪಾರ್ಟಿಗೆ ಅಂತ ಹೋಗಿ ಅವತ್ತಿಂದ ನಾಪತ್ತೆ ಆಗಿದ್ದಾಳೆ. ನನಗೆ ಅನಿಸ್ತಾ ಇದೆ ಇಬ್ಬರು ಫ್ರೆಂಡ್ಸ್ ಆಗಿದ್ದು ಒಂದೇ ಪಾರ್ಟಿಗೆ ಹೋಗಿರ್ಬೋದಾ? ಹಾಗೊಂದು ವೇಳೆ ಅವರಿಬ್ರು ಫ್ರೆಂಡ್ಸ್ ಆಗಿದ್ದು ಒಂದೇ ಪಾರ್ಟಿಗೆ ಹೋಗಿದ್ರು, ಪಾರ್ಟಿ ಯಾರ್ದು, ಎಲ್ಲಿ ನಡೀತು, ಯಾರು ಅರೇಂಜ್ ಮಾಡಿದ್ರು ಅನ್ನೋ ಇನ್ಫಾರ್ಮೇಶನ್ ನಮಗೆ ಗೊತ್ತಿಲ್ಲ. ಸೊ ಮೊದಲು ನಾವು ಅದನ್ನು ತಿಳ್ಕೋಬೇಕು. ಸೆಕ್ಯೂರಿಟಿ ಹೇಳಿದ್ದ ರಾಹುಲ್ ಅನ್ನೋನ್ ಮನೇಲಿ ಒಂದು ಪಾರ್ಟಿ ನಡೆದಿತ್ತು ಅಂತ, ಆಮೇಲೆ ಅಲ್ಲೊಂದು ಮರ್ಡರ್ ಆಗಿದೆ. ಸೊ ಈ ಇಬ್ಬರು ಹುಡುಗಿರು ಅದೇ ಪಾರ್ಟಿಗೆ ಹೋಗಿರ್ಬೋದಾ? ಅಂದ್ರೆ ಇಬ್ರು ಹುಡುಗಿರಲ್ಲಿ ಒಬ್ರು ಕೊಲೆ ಆಗಿದೆ ಅಂತ್ಯ ಇರ್ಬೋದು. ಹಾಗಾದ್ರೆ ಇಲ್ಲಿ ಎರಡು ಪ್ರಶ್ನೆಗಳು ಉಟ್ಕೊಳತ್ತೆ. ಒಂದು, ಅನಿತಾ ಸಹನಾ ಇಬ್ರು ಜೊತೆಗೆ ಪಾರ್ಟಿಗೆ ಹೋಗಿದ್ರೆ ಒಬ್ರು ಕೊಲೆ ಆಗಿದೆ, ಇನ್ನೊಬ್ರು ಏನಾದ್ರು. ಎರಡನೇ ಪ್ರಶ್ನೆ, ವರುಣ್ ಹೆಂಡತಿ ಎಲ್ಲೋದ್ಲು? ವ್ಯಾಲಿಡ್ ಪಾಯಿಂಟ್ ಅಕ್ಕ. ಈಗ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಆ ನಾಲ್ಕು ಜನ ಹುಡುಗಿರ ಫೋನ್ ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಹಾಗೆ ನಾನು ಅಪಾರ್ಟ್ಮೆಂಟ್ ಹತ್ರ ಹೋಗಿ ಯಾರ ಮನೇಲಿ ಪಾರ್ಟಿ ನಡೀತು, ಯಾರ್ಯಾರನ್ನ ಇನ್ವೈಟ್ ಮಾಡಿದ್ರು ಅಂತ ತಿಳ್ಕೊತೀನಿ. ಸರಿ ಅಕ್ಕ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಸರಿ ಅಕ್ಕ, ಬಾಯ್ ಬಾಯ್.